ಸರ್ ಅದೇ ಸಂಜೆ ಏಳು ಗಂಟೆಗೆ ಮ್ಯಾಚ್ ಪ್ರಸಾರ ಆಗುತ್ತೆ ನಿರ್ಮಾಪಕರಿಗೆ ಎಷ್ಟು ಮಟ್ಟಿಗೆ ಹೊಡೆತ ಬೀಳುತ್ತೆ ಚಿತ್ರೋದ್ಯಮಕ್ಕೆ ಎಷ್ಟು ಮಟ್ಟಿಗೆ ಹೊಡೆತ ಬೀಳುತ್ತೆ ಈ ರೀತಿ ಬೆಳವಣಿಗೆಗೆ ಯಾವ ರೀತಿ ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿ ಕ್ರಮ ಇದ್ದೀರಿ ಸರ್ ಮೊಟ್ಟ ಮೊದಲನೇದಾಗಿ ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಪರ್ಮಿಷನ್ ಕೊಡೋದು ಬರೀ ಸಿನಿಮಾಗಳನ್ನು ತೋರಿಸ್ಲಿಕ್ಕೆ ಅಷ್ಟೇ ಸರ್ ಅದನ್ನು ಹೊರತುಪಡಿಸಿ ಬೇರೆ ಕಂಟೆಂಟ್ಗಳನ್ನು ಅವರು ಪ್ರಸಾರ ಮಾಡ್ತಾರೆ ಅವರ ಚಿತ್ರಮಂದಿರದಲ್ಲಿ ಅವರು ಹಾಕ್ತಾರೆ ಅಂದಾಗ ಅವರು ಸಂಬಂಧಪಟ್ಟಂತಹ ಡಿ ಸಿ ಪರ್ಮಿಷನ್ಗಳನ್ನು ತಗೋಬೇಕು ಸಂಬಂಧಪಟ್ಟಂತಹ ಹಂಚಿಕೆದಾರರು ಮತ್ತು ನಿರ್ಮಾಪಕರುಗಳ ಪರ್ಮಿಷನ್ ಇಲ್ದೋರ್ತು ನೆ ಅವರ ಪರವಾನಗಿ ಇಲ್ದೋರ್ತು ನೆ ಅವರು ಅದನ್ನು ಹಾಕಲಿಕ್ಕೆ ಬರಲ್ಲ ಸರ್ ಈಗ ಅಲ್ಲಿ ಕನ್ನಡ ಸಿನಿಮಾ ಹೋಗ್ತಾ ಇದೆಯೋ ತಮಿಳ್ ಸಿನ್ಮಾ ಹೋಗ್ತಾ ಇದೆಯೋ ತೆಲುಗು ಸಿನ್ಮಾ ಹೋಗ್ತಾ ಇದೆಯೋ ಅವ್ರ ಸ್ಕ್ರೀನ್ಗಳನ್ನ ತೆಗೆದು ಆದರೆ ಅಲ್ಲಿದ್ದಂಥ ಸಿನಿಮಾ ನಿರ್ಮಾಪಕರುಗಳ ಪರ್ಮಿಷನ್ನ ತೊಗೊಂಡಿದ್ದಾರಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ ಇದರಿಂದ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಸಂಡೆ ಬಹಳಷ್ಟು ಜನ ನಿನ್ನೆ ಇವತ್ತು ರಜಾ ಇರೋದರಿಂದ ಬರ್ತ ನಿನ್ನೆ ಮನೆ ಈಗ ಒಂದು ವಾರದಿಂದ ಏನು ಕಲೆಕ್ಷನ್ಸ್ಗಳು ಬಂದಿಲ್ಲ ಆ ಕಲೆಕ್ಷನ್ಸ್ಗಳು ಇವತ್ತು ತುಂಬ ನಿರ್ಮಾಪಕರಾಗಲಿ ಹಂಚಿಕೆದಾರರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಅದು ಸಂಜೆ ಹೊತ್ತಿನಲ್ಲಿ ಎಲ್ಲರೂ ಮನೆ ಮಂದಿ ಎಲ್ಲ ಮನೆಯಿಂದ ಹೊರಗಡೆ ಹೋಗೋವಂಥ ಸಂದರ್ಭಕ್ಕೆ ಕರೆಕ್ಟಾಗಿ ನೀವು ಮ್ಯಾಚ್ಗಳನ್ನ ಹಾಕ್ಕೊಂಡು ಕೂತ್ಕೊತೀರಿ ಅಂದರೆ ನಿಮಗೆ ಇಂಥ ಅಧಿಕಾರವನ್ನು ಕೊಟ್ಟವರು ಯಾರು ನಿರ್ಮಾಪಕರಿಗೆ ಮತ್ತು ಹಂಚಿಕೆದಾರರಿಗೆ ಪರೋಕ್ಷವಾಗಿ ಇದು ಆಗ್ತಾ ಇರೋದರಿಂದ ಮತ್ತು ಹೊರ ರಾಜ್ಯದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥದ್ದನ್ನು ಕರ್ನಾಟಕದಲ್ಲಿ ಯಾಕೆ ಈ ರೀತಿಯಾದಂಥ ಉಡಾಫೆಗಳನ್ನು ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದು ನನ್ನ ನೇರವಾದಂಥ ಆಪಾದನೆ ಸರ್ ಸರ್ ಕ್ರಮ ಇವತ್ತು ಇವತ್ತು ನಾನು ನಮ್ಮ ಕಾರ್ಯದರ್ಶಿಗಳು ಮತ್ತು ನಾವೆಲ್ಲರೂ ಮಾತಾಡಿಕೊಂಡಾಗ ಇವತ್ತು ಸಂಡೇ ಇದ್ದಿದ್ದರಿಂದ ಎಲ್ಲ ಸರ್ಕಾರಿ ರಜೆ ಇದ್ದಿದ್ದರಿಂದ ಸಂಬಂಧಪಟ್ಟಂಥ ಡಿ ಸಿ ಅವ್ರನ್ನ ಸಂಬಂಧ ಕಾಂಟ್ಯಾಕ್ಟ್ ಮಾಡಿ ಯಾರೀತಿನ ಪರ್ಮಿಷನ್ ಕೊಟ್ಟಿದ್ದೀರಾ ಏನು ಇತ್ತು ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿಯನ್ನು ಕೇಳಿದಾಗ ಮಲ್ಟಿಪ್ಲೆಕ್ಸಿಗೆ ಸಂಬಂಧಪಟ್ಟಂಗೆ ಯಾರಿಗೋ ಅವರಿಲ್ಲ ನಾವು ಡಿ ಸಿ ಪರ್ಮಿಷನ್ ತೊಗೊಂಡಿದ್ದೀವಿ ಅಂದರು ಡಿ ಸಿ ಪರ್ಮಿಷನ್ ತೊಗೊಂಡಿದ್ರೆ ಅದರದ್ದು ಸ್ವಲ್ಪ ಇದನ್ನು ಕಳಿಸಿ ಏನು ಅದರದ್ದೊಂದು ವಾಟ್ಸಪ್ಪಲ್ಲಿ ಕಳಿಸಿ ಆಮೇಲೆ ಆ ಸಂಬಂಧಪಟ್ಟಂಥ ಪ್ರೊಡ್ಯೂಸರ್ ಇದು ಯಾರು ಹಂಚಿಕೆದಾರರು ಡಿ ಕೆ ಗಂಗಾಧರ್ ಅವರು ಲೈ ಲೈಗರ್ ಅನ್ನೋ ಸಿನಿಮಾದ ಹಂಚಿಕೆದಾರರು ಅದನ್ನು ಹೊರತುಪಡಿಸಿ ಇನ್ನೂ ನಾಲ್ಕೈದು ಕನ್ನಡ ಚಿತ್ರಗಳಿದ್ದಾರೆ ಯಾವ್ಯಾವ ಚಿತ್ರಮಂದಿರದಲ್ಲಿ ಯಾವ್ಯಾವ ಸ್ಕ್ರೀನ್ಗಳಲ್ಲಿ ಆ ಸಿನಿಮಾಗಳನ್ನ ತೆಗಿತಾ ಇದ್ದೀವಿ ಅನ್ನೋದನ್ನು ಕೂಡ ತುಂಬ ಇಟ್ಕೊಂಡಿದ್ದಾರೆ ಸಾಲ್ದು ಅನ್ನೋದಕ್ಕೆ ಎಕ್ಸ್ಪ್ಲೋಟೇಷನ್ಗೆ ಅವರು ಏನು ಒಂದು ಇದು ಬರುತ್ತಲ್ಲ ಯಾವುದೂ ಬುಕ್ ಮೈ ಶೋ ಅಲ್ಲ ಪರ್ಮಿಷನ್ ಕೊಡೋಕೆ ಬರಲ್ಲ ಬುಕ್ ಮೈ ಶೋನಲ್ಲೂ ಕೂಡ ಬುಕ್ಕಿಂಗಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೇಳಿದ್ರೆ ಹೇಳ್ತಾರೆ ಇಲ್ಲ ನಾವು ಆ ಶೋನನ್ನು ಬೇರೆ ಕಡೆ ಇದು ಮಾಡ್ತೀವಿ ಏನು ಮಾಡ್ತೀರಿ ಹೇಗೆ ಮಾಡ್ತೀರಿ ಆ ಹಂಚಿಕೆದಾರನಿಗೆ ಮತ್ತು ಆ ನಿರ್ಮಾಪಕನಿಗೆ ಯಾವ ರೀತಿಯಾದಂಥ ನ್ಯಾಯ ಒದಗಿಸ್ತೀರಿ ಅಂತ ಕೇಳಿದ್ರೆ ಯಾರೂ ಅದಕ್ಕೆ ಸರಿಯಾದಂಥ ಉತ್ತರಗಳನ್ನು ಕೊಡ್ತಾಯಿಲ್ಲ ಸರ್ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂ ನಾಳೆ ಬೆಳಗ್ಗೆ ನಾವೊಂದು ಮೀಟಿಂಗನ್ನು ಮಾಡಿ ಸಂಬಂಧಪಟ್ಟಂಥ ಡಿ ಸಿಗಳನ್ನು ಅವ್ರಿಗೆ ಸಂಬಂಧಪಟ್ಟಂಗೆ ಯಾರು ಮಂತ್ರಿ ಸಾಹೇಬ್ರೂ ಕೂಡ ಕಂಡು ಯಾರು ಕೊಟ್ಟವರು ಯಾರು ಪರ್ಮಿಷನ್ ಇವರಿಗೆ ಆಮೇಲೆ ಪರೋಕ್ಷವಾಗಿ ನಮ್ಮ ಹೊಟ್ಟೆಗಳ ಮೇಲೆ ಹೊಡೆಯೋದಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು ಮೊದಲೇ ನಿರ್ಮಾಪಕರ ಪರಿಸ್ಥಿತಿ ಪರಿಸ್ಥಿತಿ ಕಷ್ಟ ಆಗಿದೆ ಈ ಸಿನಿಮಾಗಳಿಗೆ ಕಲೆಕ್ಷನ್ ಬರ್ತಿಲ್ಲ ಜನ ಬರ್ತಿಲ್ಲ ಈ ನಡುವೆ ಈ ಬೆಳವಣಿಗೆ ಆಗುತ್ತೆ ಯಾವ ರೀತಿ ಕಠಿಣ ಕ್ರಮಕ್ಕೆ ಮುಂದಾಗುತ್ತೆ ಚೇಂಬರ್ ಆಗ್ಬೋದು ನಿರ್ಮಾಪಕ ಸಂಘ ಆಗ್ಬೋದು ಇದು ಮೇಜರ್ ಸರ್ ಪ್ರತಿಯೊಬ್ಬರೂ ಕೂಡ ಈಗ ಫೋನ್ಗಳನ್ನು ಮಾಡಿ ಸಾರ್ ಈ ರೀತಿ ನಮ್ಮ ಚಿತ್ರಮಂದಿರಗಳನ್ನು ಇದು ಮಾಡ್ತಾ ಇದ್ದಾರೆ ಅಂದಾಗ ಆ ಒಂದು ನೋವನ್ನು ತಡೀಲಾರ್ದೆ ನಾನು ನಮ್ಮ ನಿಕಟ ಪೂರ್ವ ಅಧ್ಯಕ್ಷರು ಅವರು ಇಬ್ಬರು ಕೂತ್ಕೊಂಡು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಇವತ್ತಿನ ಇವಾಗ ತಾ ನಿಮ್ಗೆ ನಿಮ್ಮ ಮುಂದೆ ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸರ್ ಇವತ್ತು ಏನಾದರೂ ಅಕಸ್ಮಾತು ರಜಾ ಇಲ್ಲದೆ ಇದ್ದಿದ್ದರೆ ನಾವು ಅಷ್ಟೂ ಜನ ನಿರ್ಮಾಪಕರುಗಳು ಸಂಬಂಧಪಟ್ಟಂಥ ಡಿ ಸಿ ಕಚೇರಿ ಮುಂದೆಗಡೆ ನಾವು ಹೋಗಿ ಕೂತ್ಕೊತಿದ್ವಿ ಆದರೆ ರಜೆ ಇರೋದರಿಂದ ಅದನ್ನು ಇಲ್ಲ ನಾಳೆ ಆದರೂ ಕೂಡ ಇದನ್ನು ನಾವು ಬಿಡೋಲ್ಲ ಮುಂದಿನ ದಿನಗಳಲ್ಲಿ ಇಂಥವುದಕ್ಕೆ ಅವಕಾಶಗಳು ಆಗಬಾರ್ದು ಅಂತಕ್ಕಂಥದ್ದು ಪ್ಲಸ್ ಈಗ ಈಗಾಗಿರ್ತಕ್ಕಂಥ ಲಾಸನ್ನು ತುಂಬವರು ಯಾರು ನಾಳೆ ಏನು ಕ್ರಮ ಸರ್ ಇವತ್ತೆಲ್ಲ ನಮ್ಮ ಎಲ್ಲ ನಿರ್ಮಾಪಕರುಗಳು ಕೂಡ ಇವತ್ತು ನಾಳೆ ಮೀಟಿಂಗ್ ಕರೀತಾರೆ ಸರ್ ನಾಳೆ ಬೆಳಗ್ಗೆ ಮೀಟಿಂಗ್ ಕರೆದು ಕೂತ್ಕೊಂಡು ಮಾತಾಡಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಆಗಿರ್ತಕ್ಕಂಥ ನಷ್ಟವನ್ನು ಬರ್ಸ್ತಕ್ಕಂಥವ್ರು ಯಾರು ಇದು ಈಗ ಅವ್ರಿಗೆ ಪರವಾನಗಿ ಕೊಡೋಂಥ ಸಂದರ್ಭದಲ್ಲಿ ಏನು ಇವಾಗ ನಾವು ಅವ್ರಿಗೆ ಪರ್ಮಿಷನ್ಸ್ಗಳು ಅಂತ ಕೊಡ್ತಾರೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಲ್ಲಿ ಇವರು ಯಾವುದೇ ಪ್ರಾಂತಿಕ ಪ್ರಾಂತೀಯ ಭಾಷೆಗಳ ಯಾವುದೇ ಇರ್ಬೋದು ಅದು ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಕರ್ನಾಟಕ ಇರ್ಬೋದು ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಆಯಾ ಆಯಾ ಪ್ರಾಂತಿಕರ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಹೇಳಿಬಿಟ್ಟೇನೇನೇ ಇವರು ಚಿತ್ರಮಂದಿರಗಳ ಲೈಸೆನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಆದರೆ ಇಲ್ಲಿ ನೀವು ಯಾವ ಪ್ರಾಂತೀಯರ ಭಾಷೆನೂ ಇಲ್ಲ ಏನೂ ಇಲ್ಲ ನೀವು ಬಂದು ಹಣದ ಆಸೆಗೋಸ್ಕರ ನೀವು ಚಿತ್ರಮಂದಿರಗಳನ್ನು ಸಿನಿಮಾಗಳನ್ನು ಕ್ಲೋಸ್ ಮಾಡಿ ಕ್ರಿಕೆಟ್ ಮ್ಯಾಚ್ ತೋರಿಸ್ತೀನಿ ಅಂದರೆ ಬರುತ್ತಲ್ಲ ಸರ್ ಟಿ ವಿನಲ್ಲಿ ವರ್ಷ ಕ್ರಿಕೆಟ್ ಮ್ಯಾಚ್ ತೋರಿಸ ಎಲ್ಲ ಚೆನ್ನೋ ಎಲ್ಲ ಚಾನಲ್ಲು ಟಿ ವಿ ಬರುತ್ತಲ್ವಾ ಬರುತ್ತೆ ಕ್ರಿಕೆಟ್ ಮ್ಯಾಚ್ ಬರುತ್ತಲ್ಲ ನೋಡ್ಬೋದಲ್ವಾ ಅದನ್ನು ಚಿತ್ರಮಂದಿರಗಳು ಅದು ಚಿತ್ರಗಳ ಮೇಲೆ ಅವ್ರದ್ದು ಹೊಟ್ಟೆ ಮೇಲೆ ಕಲ್ಲು ಹಾಕಿ ಮಾಡೋವಂಥ ಅವಶ್ಯಕತೆ ಏನಿದೆ ಅದರಲ್ಲೂ ಸಂಡೇ ಇವತ್ತು ಭಾನುವಾರ ಎಲ್ಲರೂ ಫ್ರೀ ಇರ್ತಾರೆ ಆದರೆ ಅಟ್ಲೀಸ್ಟ್ ಹೆಂಡತಿ ಮಕ್ಕಳು ಎಲ್ಲ ಜೊತೇಲಿ ಬಂದು ನೋಡೋವಂಥ ನೋಡೋಕ್ಕೆ ಪಿಕ್ಚರ್ ಚೆನ್ನಾಗಿದೆ ಅಂತ ಗೊತ್ತಾರೆ ಬಂದು ನೋಡ್ತಾರೆ ಅದಕ್ಕೂ ಕಲ್ಲು ಹಾಕೋ ಅವಶ್ಯಕತೆ ಇವರಿಗೆ ಏನಿತ್ತು ತಪ್ಪಲ್ವ ದಯಮಾಡಿ ಮಾಧ್ಯಮದ ಮಿತ್ರರು ಇಂಥವುದಕ್ಕೆ ನಮಗೆ ನೀವು ದಯ ದಯವಿಟ್ಟು ಸಹಾಯ ಮಾಡಿ ಸರ್ ನಿರ್ಮಾಪಕರನ್ನ ಮುಳುಗ್ತಾ ಇರ್ತಕ್ಕಂಥ ಹುಡುಗಾಗಿದೆ ಚಿತ್ರರಂಗ ಆ ಮುಳಿತಾ ಇರ್ತಕ್ಕಂಥ ಹಡಗನ್ನು ಎತ್ತಿಡಬೇಕು ಅಂತಂದೇಳಿ ಕಳಕಳಿಯಾಗಿ ಕೇಳ್ಕೊತೀವಿ ಸರ್